ಆಲ್ರೆಡಿ ಸಾನಿಯಾ ಪಾತ್ರವನ್ನ ಒಬ್ರು ನಿರ್ವಹಿಸ್ತಾ ಇದ್ರು, ಅದೊಂದು ಬೆಂಚ್ ಮಾರ್ಕ್ ಆಗಿತ್ತು. ಈ ಪಾತ್ರವನ್ನ ನೀವು ನಿಭಾಯಿಸೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಎಸ್, ಡೆಫಿನೆಟ್ಲಿ ಇದು ಮೋಸ್ಟ್ ಆಸ್ಕ್ ಕ್ವೆಶನ್ಸ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ನಾಟ್ ಈಸಿ, ಫಸ್ಟ್ ವರ್ಡ್ ಅಂತ ಹೇಳ್ಬೇಕು ಅಂದ್ರೆ ಇಟ್ ಈಸ್ ನಾಟ್ ಈಸಿ. ವೈ? ಬಿಕಾಸ್ ಒಬ್ರು ಆಲ್ರೆಡಿ ವೆದರ್ ದೇ ಆರ್ ಡೂಯಿಂಗ್ ನೈಸ್ ಆರ್ ನಾಟ್ ನೈಸ್, ಅವ್ರು ತುಂಬಾ ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ ಆ ಕ್ಯಾರೆಕ್ಟರ್ಗಳಿಗೆ. ನಾವು ಅದನ್ನ ಬಂದ್ಬಿಟ್ಟು ಐ ಕ್ಯಾನ್ ಡೂ ಐ ಕ್ಯಾನ್ ನಾಟ್ ಡೂ ಅಂತ ಹೇಳೋಕ್ಕಾಗಲ್ಲ. ಇನಿಷಿಯಲ್ ಡೇಸಲ್ಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಯಾ ಫ್ರೀಕ್ವೆಂಟ್ ಆಗಿ ಏನೇ ರೀಪ್ಲೇಸ್ ಆದ್ರೂ ವಿ ವಿಲ್ ರೀಡ್ ದ ಕಮೆಂಟ್ಸ್ ಅಲ್ವಾ. ಓಕೆ, ವಿ ವಿಲ್ ರೀಡ್ ದ ಕಮೆಂಟ್ಸ್ ಅಲ್ವಾ. ಸೊ ಯೂಶಲಿ ಐ ಡಿಡ್ ಒನ್ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಎಲ್ಲ ಐ ಯೂಸ್ ಟು ಗೆಟ್ ಎ ಬ್ಯಾಡ್ ಕಮೆಂಟ್ಸ್ ಲೈಕ್ ನಂಗೆ ಅವರೇ ಬೇಕು ನೀ ಅಂದರೆ ಅವರು ಅವ್ರನ್ನ ಬಿಟ್ಟು ನಮಗೆ ನೋಡೋಕ್ಕಾಗಲ್ಲ ಅವರೇ ಬೇಕು ಅನ್ನೋ ಥರ. ಬಟ್ ಲೇಟರ್ ನನಗೆ ರಿಸೀವ್ ಆಗಿದ್ದು ಗುಡ್ ಕಮೆಂಟ್ಸ್. ವಿಲ್ಲನ್ ಆಗಿ ನಾನು ಹೊರಗಡೆ ಹೋದ್ರು ಇವಾಗ ಸಾನಿಯಾ ಅನ್ನೋದು ಒಂದು ಸ್ಮೈಲ್ ಇಟ್ಕೊಂಡು ಬರ್ತಾರೆ, ಆ ಸ್ಮೈಲಿಂದ ನನಗೆ ಓಕೆ ಐ ಆಮ್ ಡೂಯಿಂಗ್ ಗ್ರೇಟ್, ನಾನು ಅವ್ರ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡ್ತಿದ್ದೀನಿ, ಅವ್ರ ಅಂದರೆ ಸಾನಿಯಾ ಒಂದು ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡ್ತಿದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಇವಾಗ. ಕನ್ನಡತಿ ಇಸ್ ಆಕ್ಚುಲಿ ಯುನೋ ಡಿಫ್ರೆಂಟ್ ಮೆಥಡ್ ಸೀರಿಯಲ್, ಎಲ್ಲರೂ ಹೇಳ್ತಾರೆ ಅದ್ರ ಭಾಷೆ ಆಗಿರ್ಲಿ ಒಂದೊಂದು ಡೈಲಾಗ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗೇ ಇರುತ್ತೆ ಕಂಪಾರಿಟಿವ್ಲಿ ಬೇರೆ ಸೀರಿಯಲ್ ಮಾಡಿದಾಗ. ನಾವು ಆಕ್ಚುಲಿ ಡೈಲಾಗ್ಸ್ ನೋಡ್ಕೊಳ್ವಾಗ ಅದರಲ್ಲಿ ಒಂದೊಂದು ಅರ್ಥ ಆಕ್ಚುಲಿ ನಮಗೆ ಗೊತ್ತಿರಲ್ಲ ಅಷ್ಟು, ಯುನೋ ತುಂಬಾ ಹಳೆಯ ಕನ್ನಡದಲ್ಲಾಗ್ಲಿ ನಮಗ್ ಗೊತ್ತಿಲ್ದಿರೋ ಇನ್ನೊಂದು ಅರ್ಥದಲ್ಲಾಗಿ ಇರುತ್ತೆ. ನಾವು ತುಂಬಾ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಆಕ್ಚುಲಿ ವಿ ಆರ್ ಬ್ಲೆಸ್ಡ್ ಆಕ್ಚುಲಿ ಕನ್ನಡತಿ ಟೀಮಿಗೆ ಒಂದು ಪಾರ್ಟ್ ಆಗಿರೋದು.